ಗೆಳೆಯರೆ, ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ. ಎಲ್ರಿಗೂ ನಮಸ್ಕಾರ. ನಿಮ್ಗೆ ನೆನಪಿರ್ಬೋದು, ಹಿಂದಿನ ಸಂಚಿಕೆಯಲ್ಲಿ ಅಮ್ಮ ಅವ್ರ ಗಂಡ ಮತ್ತು ಯಜಮಾನ್ರ ಹೆಂಡತಿ ಅಂತ ಮಾತಾಡ್ತಾ ಇದ್ವಿ. ಇಲ್ಲಿ ಸಾಮಾನ್ಯವಾಗಿ ನಾವು ಕನ್ಫ್ಯೂಸ್ ಮಾಡ್ಕೊಂಡಿರೋದೇನು ಅಂದರೆ, ಕೈಲಾಸಮ್ ಹೇಳೋದೇನು ಅಂದರೆ, ಗಂಡ ಹೆಂಡತಿ ಇಬ್ಬರು ಸಮ ಲೈಫ್ ಪಾರ್ಟ್ನರು, ಒಂದು 5 ವರ್ಷ ಮಾತ್ರ ಡಿಫ್ರೆನ್ಸ್ ಇರ್ಬೋದು, ಈಕ್ವಲ್ ಅಂತ. ಕೈಲಾಸಮ್ ಹೇಳ್ತಾರೆ ಈಕ್ವಲ್ ಅಲ್ಲ ಗಂಡ ಹೆಂಡತಿ, ಯಾರು ಹೆಚ್ಚು ಯಾರು ಕಡಿಮೆ ಅಂತಲ್ಲ. ತಾಯಿ ಮಗು ಸಂಬಂಧ ಗಂಡ ಹೆಂಡತಿನಲ್ಲಿ, ಗಂಡ ಕೂಡ ತಾಯಿ ಆಗಬೇಕು, ಹೆಂಡತಿ ಮಗು ಆಗಬೇಕು. ಕೆಲವು ಸಲ ನೋಡ್ಕೊಂಡು ಹಿಂಗೆ ಹೋದಂಗೆ ಹೆಂಡತಿ ಕೂಡ ತಾಯಿ, ಆಶ್ಚರ್ಯ ಅಲ್ವಾ ಇದು? ಈ ಥರ ರಿಲೇಷನ್ಶಿಪ್ಪು, ಈ ರೀತಿ ಗಂಡ ಹೆಂಡತಿ ಸಂಬಂಧನ ಒಂದು ತಾಯಿ ಮತ್ತು ಪೇರೆಂಟ್ಸು ಮತ್ತು ಚಿಲ್ಡ್ರನ್ ಅನ್ನೋ ಸಂಬಂಧದಲ್ಲಿ ನೋಡಬೇಕು ಅಂತ ಹಿಂಗೆ ಹೇಳ್ತಾರಲ್ಲ. ಮನೆಯಲ್ಲಿ ಸಾಮಾನ್ಯವಾಗಿ ಯೋಚನೆ ಮಾಡಿ, ನೀವು ಮನೆಯಲ್ಲಿ ಒಂದು 3-4 ಜನ ಮಕ್ಕಳಿದ್ದರೆ ತಾಯಿ ಸಾಮಾನ್ಯವಾಗಿ ಗಮನ ಹರಿಸೋದು ಈ ತುಂಟ ಮಗು ಇರುತ್ತೆ. ಎಲ್ಲದಕ್ಕೂ ಹಠ, ಎಲ್ಲದಕ್ಕೂ ಇದೇ ಬೇಕು ಅದೇ ಬೇಕು ಅಂದಾಗ ಅದಕ್ಕೆ ಸುಮ್ಮನೆರಪ್ಪ ಅದೇನೋ ಕೇಳ್ತಾನೆ, ಫಸ್ಟ್ ಕೊಟ್ಬಿಡೋಣ, ಆಯಿತು ತಗೋ ಅಂತ ಹಿಂಗೆ ಅಂದ್ಕೊಂಡು ರೇಗಿಸ್ಬಾರ್ದು. ಅದನ್ನು ಹುಷಾರಾಗಿ ನೋಡ್ಕೋಬೇಕು. ಮನವನಾಳುವುದು ಹಠದ ಮಗುವನಾಳುವ ನಯದಿ, ಇನಿತಿನಿತು ಸವಿಯುಣಿಸು ಸವಿ ಕಥೆಗಳಿಂದೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಗದು ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ. ಮನಸ್ಸಿನ ಬಗ್ಗೆ ಹೇಳ್ತಾರೆ DVG, ಮಗು ಬಗ್ಗೆ ಹೇಳ್ತಾರೆ. ಗಂಡ ಹೆಂಡತಿಗೂ ಇದು ಅಪ್ಲೈ ಆಗತ್ತೆ. ಗಂಡನ ಆಳೋದು ಅಥವಾ ಹೆಂಡತಿನ ಆಳೋದು, ಆಳೋದು ಅಂದರೆ ಅರ್ಥ ದಬ್ಬಾಳಿಕೆ ಅಂತಲ್ಲ, ಅರ್ಥ ಮ್ಯಾನೇಜ್ ಮಾಡ್ಕೊಂಡು ಹಿಂಗೆ ಹೋಗೋದು. ಹಠದ ಮಗುವನ್ನು ಆಳುವ ನಯದಿ, ಗಂಡ ಬರ್ತಾನೆ, ಏನಾಯಿತು ಎಷ್ಟೊತ್ತು ಹೇಳಿದೆ ಕೇಳಿದೆ, ಗಂಡ 4 ಜನ ಇವ್ರನ್ನ ಫ್ರೆಂಡ್ಸನ್ನು ಕರ್ಕೊಂಬಂದ್ಬಿಡ್ತಾನೆ, 4 ಜನ ಫ್ರೆಂಡ್ಸ್ ಬಂದಿದ್ದಾರೆ, ಎಲ್ರಿಗೂ ಅಡುಗೆ ಆಗಬೇಕು, ಹೆಂಗೋ ಮ್ಯಾನೇಜ್ ಮಾಡ್ತಾಳಲ್ಲ, ಆವಾಗ ಅವಳು ತಾಯಿ ಆಗ್ತಾಳೆ, ಗಂಡ ಹಠದ ಮಗು ಆಗ್ತಾನೆ. ಸೊ ಗಂಡ ಹೆಂಡತಿನಲ್ಲಿ ಹಠ ಮಾಡ್ತಾ ಇರೋ ಮಗುನ ತಾಯಿ ಅಥವಾ ತಂದೆ ಮಗು ಜೊತೆಯಲ್ಲಿ ಈಕ್ವಲಾಗಿ ಹಠ ಮಾಡೋಕ್ಕಾಗಲ್ಲ, ಆವಾಗ ಸಮಾಧಾನದಿಂದ ಇರಬೇಕಾಗತ್ತೆ ಹಠ ಮಾಡದೇ ಇರೋರು. ಹಾಗೆ ಗಂಡ ಹಠ ಮಾಡಿದಾಗ ಹೆಂಡತಿ ಇದ್ದಾಳಲ್ಲ ಅವಳು ತಾಯಿ ಆಗಬೇಕು ಸಮಾಧಾನದಿಂದ. ಹೆಂಡತಿ ಇದು ಬೇಕು ಅದು ಬೇಕು ಅಂತ ಕೇಳದೆ ಹಠ ಮಾಡಿದಾಗ ಗಂಡ ತಾಯಿ ಆಗಬೇಕು, ಅದು ಸಂಸಾರದ ರಿಲೇಷನ್ಶಿಪ್ಪು. ಈ ಥರ ಆ್ಯಂಗಲ್ನಲ್ಲಿ ಕೈಲಾಸಮ್ ನೋಡಿದ್ದಾರೆ ಅಮ್ಮ ಅವ್ರ ಗಂಡ ನಾಟಕದಲ್ಲಿ, ನೀವು ನೋಡಬೇಕು ಎಜುಕೇಷನ್ ಅದರೊಳಗೆ. ಸೊ ಇದು ಕೈಲಾಸಮ್ ನೋಡೋ ದೃಷ್ಟಿನಲ್ಲಿ, ಸಂಸಾರ ದೃಷ್ಟಿಯಲ್ಲಿ. ಇನ್ನೊಂದು ಆಶ್ಚರ್ಯ, ಒಂದು ನಾಟಕ ಇದೆ ವರದಕ್ಷಿಣೆ ಅಂತ, ಆವಾಗ ಕಾಲದಲ್ಲಿತ್ತು, ಇವಾಗ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ, ಕ್ಷಮಿಸಿ, ಇಲ್ಲ ಅನ್ನೋದು ಕಂಪ್ಲೀಟ್ ಇಲ್ಲ ಅಂತ ನಿಮಗೆಲ್ರಿಗೂ ಗೊತ್ತು. ತಾಳಿ ಕಟ್ಟೋ ಕೂಲಿನೇ ಅಂತ ಒಂದು ನಾಟಕ ಬರೆದಿದ್ದಾರೆ. ತಾಳಿ ಕಟ್ಟೋಕ್ಕೆ ಕೂಲಿ ಯಾವುದು? ವರದಕ್ಷಿಣೆ. ಈವಾಗ ಅದು ವರದಕ್ಷಿಣೆ ಕೇಳಲ್ಲ ಅಂತ ಹಿಂಗೆ ಅನ್ಬೋದು. ಹಿಂದಿನ ಕಾಲದಲ್ಲಿ ಏನು ಕೇಳ್ತಾಯಿದ್ರು, ನಿಮ್ಮ ಹುಡುಗಿ ನಮಗೆ ಒಪ್ಪಿಗೆ ಆಗಿದ್ದಾಳೆ, ನಾವು ಹಿಂಗೆ ಮಾಡಬೇಕಾದ್ರೆ ಒಂದಿಷ್ಟು 2 ಎಕರೆ ಇದು ಕೊಡಬೇಕು, ಭೂಮಿ ಕೊಡಬೇಕು, ಒಂದು ಮನೆ ಕೊಡಬೇಕು, ಈ ಥರದ್ದೇನೋ ಕೊಡಬೇಕು, ಅದನ್ನು ವರದಕ್ಷಿಣೆ ಅಂತ ಕರಿತಾ ಇದ್ವಿ. ಇವಾಗ ವರದಕ್ಷಿಣೆ ಅಂತ ಕರೆಯಲ್ಲ ಅಂತ ಅನ್ಬೋದು, ಈಗಿಲ್ವ? ಕೆಲಸದಲ್ಲಿರೋ ಹುಡುಗಿನೇ ಬೇಕು ಅಂತ ಕಂಡೀಷನ್ ಹಾಕಿದ್ರೆ ಅದು ವರದಕ್ಷಿಣೆ ಅಲ್ಲ ಅಂತ ಹೆಂಗೆ ಹೇಳ್ತೀರ ನೀವು ಅಲ್ವಾ? ಆದ್ದರಿಂದ ಅವಾಗ ಒಂದೇ ಲಂಪ್ಸಮ್ನಲ್ಲಿ ಕೇಳ್ತಾಯಿದ್ರು 2 ಲಕ್ಷ 5 ಲಕ್ಷ, ಇವಾಗ ಇನ್ಸ್ಟಾಲ್ಮೆಂಟಲ್ಲಿ ಕೇಳ್ತಾರಲ್ಲ. ಆ ತಾಳಿ ಕಟ್ಟೋಕ್ಕೆ ಕೂಲಿನೇ ಇರಲಿ, ಗಂಡ ಹೆಂಡತಿಯ ಅಡಿಷನಲ್ ಸಂಬಳ ಇರಲಿ, ಅನುಕೂಲವಾಗಿರಬೇಕು, ಇಬ್ಬರು ಸಂಪಾದನೆ ಮಾಡಬೇಕಾದ್ರೆ ಈಗಿನ ಕಾಲದಲ್ಲಿ ಬದುಕೋದು ಭಾಳ ಕಷ್ಟ, 21ನೇ ಶತಮಾನದಲ್ಲಿ ಅನ್ನೋದು ಬೇರೆ, ಬಟ್ ಕೂಲಿ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ ಅದು ತಪ್ಪು ಅನ್ನೋದು. ತಾಳಿ ಕಟ್ಟೋ ಕೂಲಿನೇ ಅನ್ನೋದ್ರೊಳಗೆ ಟೊಳ್ಳುಗಟ್ಟಿ ಅಂತ ಮೊದಲನೇ ನಾಟಕ ಕೈಲಾಸಂದು ಅಂತ ಹೇಳೋದಲ್ಲ, ಅದರದ್ದು ಮುಂದುವರೆದ ಭಾಗ ಇದೆಲ್ಲ. ಆಶ್ಚರ್ಯ, ನಿಮಗೊಂದು ಫಿಲಾಸಫಿ ಹೇಳಬೇಕೀಗ. ಇದರೊಳಗೆ 3 ಭಾಗಗಳಿದೆ. ಈ ಪುಟ್ಟು ಮತ್ತು ಮಾಧು ಅಂತ ಇಬ್ಬರು ಹೇಳಿದ್ನಲ್ಲ, ಒಬ್ಬ ಪನಿ ಏನು ಪರೀಕ್ಷೆಯಲ್ಲೆಲ್ಲ ಫೇಲು, ಬಟ್ ಸಮಾಜಕ್ಕೆ ಮನೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದ. ಇವನು ಅಕಾಡೆಮಿಕಲಿ ಭಾಳ ಗ್ರೇಟ್, ಎಲ್ಲದರಲ್ಲೂ ರ್ಯಾಂಕು, ಮನೆಗೆ ಮಾತ್ರ ಪ್ರಯೋಜನ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಇವರಿಬ್ಬರು ಹೆಂಡತಿ ಇರೋದು ಕಥೆನೇ ತಾಳಿ ಕಟ್ಟೋ ಕೂಲಿನೇ. ಇದು ಮಾಧುಗೆ ಹೆಂಡತಿ ಸಾತು ಅಂತ, ಪುಟ್ಟುಗೆ ಹೆಂಡತಿ ಪಾತು ಅಂತ. ಇದು ಸಾತು ತವ್ರ ಮನೆ, ಪಾತು ತವ್ರ ಮನೆ, ಮತ್ತು ಯೋಧ್ರುವಾಣಿ ಅಂತ 3 ಹೆಸರಿಟ್ಟಿದ್ದಾರೆ ಕೈಲಾಸ 3 ಭಾಗ. ಯೋಧ್ರುವಾಣಿ ಅಂದ್ರೆ ಏನು? ಆಶ್ಚರ್ಯ, ನಮ್ಮೆಲ್ಲರ ಜೀವನಕ್ಕೂ ಅಪ್ಲೈ ಆಗುವಂಥ ಒಂದು ಸಂಸ್ಕೃತ ಶ್ಲೋಕ. ವೇದವ್ಯಾಸರು ಬರೆದ ಮಹಾಭಾರತದಲ್ಲಿದೆಯಂತೆ, ನಮ್ದೆಲ್ಲರದ್ದು ಅಪ್ಲೈ ಆಗುತ್ತೆ. ಯೋಧ್ರುವಾಣಿ ಪರಿತ್ಯಜ್ಯ ಅಧ್ರುವಂ ಪರಿಶೇವತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ ಈ ಶ್ಲೋಕ ಕೈಲಾಸಂ ಕೋಟ್ ಮಾಡ್ತಾರೆ.
ಯುವಧ್ರುವಾಣಿ ಅಂದರೆ ಯಾವುದು ಪರ್ಮನೆಂಟೋ, ಯಾವುದು ಶಾಶ್ವತನೋ, ಯಾವುದು ನಿಜವಾಗಿಲೋ ಬೇಕೋ ಅದನ್ನು ಮನುಷ್ಯ ಪರಿತ್ಯಜ್ಯ, ಅದನ್ನು ತ್ಯಜಿಸ್ಬಿಟ್ಟು ಅಧ್ರುವಂ ಟೆಂಪರರಿ ತಾತ್ಕಾಲಿಕ ಇದ್ರ ಹಿಂದೆ ಹೋಗ್ತಾನಂತೆ ಪರಿಶೇವತೆ. ಇದರಿಂದ ಏನಾಗತ್ತೆ, ಧ್ರುವಾಣಿ ತಸ್ಯ ನಶ್ಯಂತಿ, ಅವನು ಯಾವುದು ಪರ್ಮನೆಂಟ್ ನಿಜವಾದ ಬೇಕೋ ಅದು ನಾಶ ಆಗುತ್ತೆ. ಅಧ್ರುವಂ ನಷ್ಟಮೇವಚ, ಇದನ್ನು ನಷ್ಟ ಆಗುತ್ತೆ. ನಮಗನ್ಸಲ್ವ, ಇರೋದನ್ನು ಬಿಟ್ಬಿಟ್ಟು ಇಲ್ಲದೆ ಇರೋದಕ್ಕೆ ಹೋದರೆ ಇದು ಸಿಗಲ್ಲ ಅದು ಸಿಗಲ್ಲ ಅಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನು ತಾಳಿ ಕಟ್ಟೋ ಕೂಲಿನೇ ಅನ್ನೋ ನಾಟಕದಲ್ಲಿ ಕೈಲಾಸಂ ಹೇಳ್ತಾರೆ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ನಾಟಕ, ಅದರ ಹೆಸರು ವೈದ್ಯನ ವ್ಯಾಧಿ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು, ವೈದ್ಯನಿಗೆ ಕಾಯಿಲೆ ಬರುತ್ತೆ, ವೈದ್ಯನ ವ್ಯಾಧಿ. ಇಲ್ಲಿ ಎರಡು ಮನೆ, ಇದಕ್ಕೆ ಇನ್ನೊಂದು ಹೆಸರು ಈ ನಾಟಕಕ್ಕೆ, ನೆರೆ ಹೊರಕೆ ನೆರೆ ಹೊರಕೆನೇವೆಯೇ ಅಂತ ಒಂದು, ಅಂದರೆ ನೆರೆ ಹೊರಕೆ ನೈಬರ್ಹುಡ್, ನೆರೆ ಹೊರಕೆನೇವೆಯೇ ಅಂತ ಒಂದು, ನೆರೆಹೊರಕ್ಕೆ ಒಬ್ರಿಗೊಬ್ಬರು ಹೆಲ್ಪ್ ಆಗಬೇಕು ಅಂತ ಒಂದು ಅರ್ಥ, ನೆರೆ ಹೊರಕೆ ನೆರೆ ಹೊರಕೆನೇವೆಯೇ ಈ ಥರನೇ ಅಂತ ಒಂದು ತೋರಿಸುವಂಥ ನಾಟಕ. ಇಲ್ಲೊಂದು ಮನೆ, ಪಕ್ಕದಲ್ಲಿ ಒಂದು ಮನೆ, ರಂಗಣ್ಣ ಸುಬ್ಬಣ್ಣ ಅಂತಿಬ್ರು. ಇವನು ಹೆಂಡತಿಗೆ ಹೆದರ್ಕೊಂಡಿರ್ತಾನೆ, ಇವನು ಹೆಂಡತಿಗೆ ಹೆದರ್ಕೊಂಡಿರಲ್ಲ ಅಂತ ಹಿಂಗೋಗಿ, ನೀವು ಈಗಿನ ಕಾಲದಲ್ಲಿ ಹೆಂಡತಿನ ದಬ್ಬಾಳಿಕೆ ಮಾಡ್ಕೊಂಡಿರಬೇಕ್ರಿ ಅಂತ ಉಪದೇಶ ಮಾಡಿ ಅವನೇ ಹೆಂಡತಿಗೆ ಮತ್ತು ಅವ್ರ ಅತ್ತೆಗೆ ಹೆದರ್ಕೊಂಡು ಬಿದ್ದಿರುವಂಥದ್ದು. ವೈದ್ಯನ ವ್ಯಾಧಿ, ನಾವು ಇನ್ನೊಬ್ಬರಿಗೆ ಉಪದೇಶ ಮಾಡೋಕ್ಕೆ ಹೋದಾಗ ನಮ್ಮ ಅದಕ್ಕೆ ಸಾಮಾನ್ಯವಾಗಿ ಹಳೆ ಗಾದೆ ಹೇಳ್ತಾರಲ್ಲ, ನಮ್ಮ ಎಲೆಯಲ್ಲಿ ಒಂದು ಹೆಗಣ ಬಿದ್ದಿರುತ್ತೆ, ಅದನ್ನು ಬಿಟ್ಬಿಟ್ಟು ಪಕ್ಕದ ಎಲೆಯಲ್ಲಿ ಬಿದ್ದಿರೋ ಒಂದು ನೊಣ ಹುಡುಕ್ತಾ ಇದ್ದೀವಿ ಅನ್ನೋದನ್ನು ತೋರಿಸುವಂಥ ನಾಟಕ ವೈದ್ಯನ ವ್ಯಾಧಿ. ನೋಡೋಕ್ಕೆ ತಮಾಷೆ ಇದ್ರೂ ಭಾಳ ಅದ್ಭುತ ನಾಟಕ. ಸತ್ತವನ, ಇದಕ್ಕೆ ಇನ್ನೊಂದು ಹೆಸರು ವೈದ್ಯನ ವ್ಯಾಧಿ ಅಂದರೆ ಡಾಕ್ಟರ್ಸ್ ಡಿಸೀಸ್ ಅಂತ ಒಂದು ಇಂಗ್ಲೀಷ್ ನಾಟಕ ಎಲ್ಲ ಹೋಯ್ತಂತೆ. ಕೈಲಾಸಂ ಏನು ಮಾಡ್ತಾಯಿದ್ರು, ನಾನು ಹಾಡುಗಳಲ್ಲಿ ಹೇಳಿದೆ ಇಟ್ ಇಸ್ ಅ ಲಾಂಗ್ ಲಾಂಗ್ ವೇಟ್ ತಿಪ್ಪರಾರಿ ಕಾನ್ಸ್ಟ್ಯಾಂಟಿನೋಪಲ್ ಈ ಥರ ಎಲ್ಲ ಬಂತು ಅಂತ. ಇಂಗ್ಲೀಷ್ ಹಾಡುಗಳನ್ನು ತೊಗೊಂಡು ಅದನ್ನು ನೇಟಿವಿಟಿಗೆ ಬೋರೇಗೌಡ ಕೋಳಿಕೆ ರಂಗ ಹಿಂಗೆ ಮಾಡಿದ್ರು ಅಂತ. ಈ ನಾಟಕಗಳಲ್ಲಿ ಕೂಡ ಕೆಲವು ಕಡೆ ಹಂಗೆ ಬರೆದಿದ್ದಾರೆ. ಇಂಗ್ಲೀಷ್ ನಾಟಕಗಳನ್ನ ಅವರು ಭಾಳ ನೋಡ್ತಾಯಿದ್ರು ಇಂಗ್ಲೆಂಡಲ್ಲಿದ್ದಾಗ, ಅದರದ್ದು ಒಂದು ಸ್ಫೂರ್ತಿ ತೊಗೊಂಡು ಹಿಂಗೆ ಬರೆದಿದ್ದಾರೆ. ಎ ಸಿಸ್ಟರ್ ಟು ಅಸಿಸ್ಟರ್ ಅಂತ ಒಂದು ಇಂಗ್ಲೀಷ್ ನಾಟಕ ಅಂತೆ. ಇದನ್ನು ಬರೆಯುವಾಗ ಹೆಂಗೆ ಗೊತ್ತಾಗುತ್ತೆ, ಇಂಗ್ಲೀಷ್ನಲ್ಲಿ ಎ ಸಿಸ್ಟರ್ ಟು ಸಿಸ್ಟರ್ ಅಂದರೆ ಅಸಿಸ್ಟರ್ ಅನ್ನೋದನ್ನು ಬರೆಯಲ್ಲ, ಅಪಾಸ್ಟ್ರಫಿ ಹಾಕ್ಬಿಟ್ಟು ಎ ಸಿಸ್ಟರ್ ಟು ಅಸಿಸ್ಟರ್. ಇದನ್ನು ಕನ್ನಡದಲ್ಲಿ ಹೆಂಗೆ ಮಾಡೋದು, ಟ್ರಾನ್ಸ್ಲೇಷನ್ ಅಲ್ಲ, ಟೈಟ್ಲು. ಅನುಕೂಲಕ್ಕೆ ಒಬ್ಬ ಅಣ್ಣ, ಇಷ್ಟ ಚೆನ್ನಾಗಿದೆ ನೋಡಿ ಟೈಟ್ಲು, ಅನುಕೂಲಕ್ಕೆ ಒಬ್ಬ ಅಣ್ಣ. ಅನುಕೂಲಕ್ಕೆ ಸಂಸಾರದಲ್ಲಿ ಮುಗಿದ ಮೇಲೆ ಇದರೊಳಗೆ ಸಮಾಜದಲ್ಲಿ ಕೂಡ ಸಂಸಾರ ಸರಿ ಇದ್ರೇ ನೆಕ್ಸ್ಟ್ ಸಂಸಾರ, ಎಕ್ಸ್ಟೆಂಡೆಡ್ ಸಂಸಾರ, ಎಕ್ಸ್ಟೆಂಡೆಡ್ ಕುಟುಂಬನೇ ಸಮಾಜ, ಸಮಾಜನೇ ಒಂದು ಕುಟುಂಬ, ದೇಶನೇ ಒಂದು ಕುಟುಂಬ ಅಂತ ಹಿಂಗೆಲ್ಲ ವಸುದೈವ ಕುಟುಂಬಕಂ ಅಂತ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದ್ದಂಗೆ ಕೈಲಾಸಂ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸತ್ತವನ ಸಂತಾಪ, ಒಬ್ಬ ಸತ್ತೋಗ್ತಾನೆ ಮನೆಯಲ್ಲಿ, ಜಾಬ್ ಉದ್ಯೋಗಂ ಪುರುಷ ಲಕ್ಷಣಂ, ಮನೇನ ಕೆಲಸ ಮಾಡೋಕ್ಕೆ ಆಗದೇ ಇರೋನು ಹೆಂಡತಿಗೆ ಹೆದರಿಸಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹಿಂಗೆ ಓದೋನು. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಧೈರ್ಯ ಇಲ್ಲ, ಬದುಕೋಕ್ಕೂ ಧೈರ್ಯ ಇಲ್ಲ. ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಬದುಕೋದಕ್ಕಿಂತ ಜಾಸ್ತಿ ಧೈರ್ಯ ಬೇಕು ಅಂತ ಹಿಂಗೆ ಹೇಳ್ತಾರೆ. ಅವನು ಇನ್ನೇನೋ ಮಾಡೋಕ್ಕೋಗಿ ಸಿಕ್ಕಾಕ್ಕೊಂಡು ಒದ್ದಾಡಿ ಕೊನೆಯಲ್ಲಿ ಒಬ್ಬ ಒಳ್ಳೆಯವನಾಗ್ತಾನೆ. ಹಾಗೆ ಒಳ್ಳೆಯವನ ಮಾಡೋಳು ಅವನು ಹೆಂಡತಿ ಅಂತ ತೋರಿಸೋಕ್ಕೆ ಮಹಿಳೆಯ ಪಾತ್ರ, ಒಬ್ಬ ಗೃಹಿಣಿಯ ಪಾತ್ರ ಹೇಗಿರಬೇಕು ಅನ್ನೋದನ್ನು ಕೈಲಾಸಮ್ಮು ಸಹ ಭಾರ್ಯ ಯಾ ಗೃಹೇ ದಕ್ಷ, ಗೃಹವನ್ನು ದಕ್ಷತೆಯಿಂದ ಯಾರು ನಡೆಸ್ಕೊಂಡು ಹೋಗ್ತಾಳೋ ಸಾ ಭಾರ್ಯ, ಅವಳು ನಿಜವಾದ ಭಾರ್ಯೆ, ಅವಳು ನಿಜವಾದ ಗೃಹಿಣಿ, ಅವಳು ನಿಜವಾದ ಧರ್ಮಪತ್ನಿ ಅನ್ನೋದನ್ನು ಸತ್ತವನ ಸಂತಾಪ ಮತ್ತು ಮಿಕ್ಕಿದ ಅನೇಕ ನಾಟಕಗಳಲ್ಲಿ ಕೈಲಾಸಮ್ ತೋರಿಸ್ತಾರೆ. ಇನ್ನೊಂದು ಆವಾಗಿನ ಕಾಲದಲ್ಲಿ ಇತ್ತು, ಇವಾಗ ಇನ್ನೊಂದು ಇಂಡೈರೆಕ್ಟ್ಲಿ ಇದೆ ಅಂತಕೊಳ್ಳಿ, ಬಹಿಷ್ಕಾರ. ಕೈಲಾಸಮ್ ಒಂದು ನಾಟಕ ಬರೆದಿದ್ದಾರೆ ಬಹಿಷ್ಕಾರ ಅಂತ, ಕೆಳಗಡೆ ಯಾರಿಗೆ ಅಂದರೆ ಬಡವರಿಗೆ ಅಂತ. ಆವಾಗ ದುಡ್ಡಿಲ್ಲದೆ ಇರೋನು ಹೆಣ್ಮಕ್ಕಳನ್ನು ಮದುವೆ ಮಾಡೋಕ್ಕಾಗದೇ ಇದ್ದದ್ದನ್ನು ಸಮಾಜ ಯಾವ ರೀತಿ ತೋರಿಸಿ ನೋಡ್ಕೊಳ್ತಾ ಇತ್ತು, ಯಾವ ರೀತಿ ನಿಕೃಷ್ಟವಾಗಿ ಒಂದು ಸಂಸಾರನ ಕಾಣ್ತಾ ಇತ್ತು, ಅದರಿಂದ ಏನೇನು ಅನಾನುಕೂಲಗಳಾಗತ್ತೆ ಒಂದು ಸಂಸಾರಕ್ಕೆ ಅಂತ ತೋರಿಸೋದು ಬಹಿಷ್ಕಾರ ಅಂತ ನಾಟಕ. ನಿಮಗೆ ಇದ್ರದ್ದು ಒಂದು ಸಣ್ಣದು ಒಂದು ತಮಾಷೆ ಘಟನೆ ಇದೆ, ತಮಾಷೆ ಅಲ್ಲ. ವಿಶ್ವೇಶ್ವರಯ್ಯನವರಿಗೆ 60 ವರ್ಷ ಆಯಿತು, ಸರ್ ಎಂ ವಿಶ್ವೇಶ್ವರಯ್ಯ 60 ವರ್ಷ ಆದಾಗ ಬೆಂಗಳೂರು ಟೌನ್ ಹಾಲಲ್ಲಿ ಒಂದು ದೊಡ್ಡ ಸಮಾರಂಭ, ಸಮಾರಂಭ ಆದಾಗ ಅವತ್ತು ಸಾಯಂಕಾಲ ಬೆಳಗ್ಗೆ ಎಲ್ಲ ಸೆಮಿನಾರ್ಗಳು ಸನ್ಮಾನ ಭಾಷಣಗಳು ಎಲ್ಲ ಆದಮೇಲೆ ಸಾಯಂಕಾಲ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು ಆಯೋಜಕರು. ಕೈಲಾಸಂ ಕೇಳಿದ್ರಂತೆ, ಯಾವ್ದಾದ್ರು ಒಂದು ನಾಟಕ ಬರ್ಕೊಡಿ, ಹೊಸ ನಾಟಕ ಆಡೋಣ ವಿಶ್ವೇಶ್ವರಯ್ಯನವರ ಸಮಾರಂಭದೊಳಗೆ ಅಂತ ಹಿಂಗೆ ಹೇಳಿದ್ರು. ಆವಾಗ ಬರೆದ್ರು ಈ ನಾಟಕ ಬಹಿಷ್ಕಾರ ಅಂತ. ಇದನ್ನು ಓದ್ದವರು, ಕೈಲಾಸಂ ಅವರೇ ನೀವೇನೋ ತಮಾಷೆಗಾರ, ನೀವು ಹಾಸ್ಯಗಾರ ಅಂತ ಇಟ್ಕೊಂಡು ನಿಮ್ಮ ನಾಟಕ ಬರೀರಿ ಅಂತ ಕೇಳಿದ್ರೆ ಗೋಳಾಡೋ ನಾಟಕ ಬರೆದಿದ್ದೀರ, ಇದು ಬೇಡ ಅಂದಾಗ ಬೇರೆ ನಾಟಕ ತಾಳಿ ಕಟ್ಟೋ ಕೂಲಿನೆ. ಆ ಟೈಮ್ನಲ್ಲಿ ಬರೆದಿದ್ದ ನಾಟಕ ಅದ್ಭುತ ಒಂದು ನಾಟಕ. ಹುತ್ತದಲ್ಲಿ ಹುತ್ತ ಅಂತ ಒಂದು ನಾಟಕ ಇದೆ,
ಅದಕ್ಕೆ ಇಂಗ್ಲೀಷ್ನಲ್ಲಿ ಕೈಲಾಸಮು ವೀಲ್ಸ್ ವಿದ್ ಇನ್ ವೀಲ್ಸ್ ಅಂತ ಒಂದು ಹೆಸರಿಟ್ಟಿದ್ದಾರೆ. ಅದರಲ್ಲಿ ಸಮಾಜನ ಯಾವ ರೀತಿ ಆಸೆಗಳಿರುತ್ತಲ್ಲ ಮನುಷ್ಯನಿಗೆ, ಇಲ್ಲೊಬ್ಬ ಅಪ್ಪ ಮಗ ಇಬ್ಬರು ಇರ್ತಾರೆ, ಇಬ್ಬರಿಗೂ ಮಹತ್ವಾಕಾಂಕ್ಷೆ ಸಮಾಜದಲ್ಲಿ ಏನು ಡೇಂಜರ್ ಇರುತ್ತೆ ಅಂತ. ಒಬ್ಬನಿಗೆ ಮುನಿಸಿಪಲ್ ಪ್ರೆಸಿಡೆಂಟ್ ಆಗಬೇಕು ಅಂತ ಅಪ್ಪನಿಗೆ ಆಸೆ, ಮಗ ಎಸ್ ಎಸ್ ಎಲ್ ಸಿ ಮೂರು ಸರಿ ಫೇಲು, ಅವನಿಗೆ ಇಂಗ್ಲೀಷ್ನಲ್ಲಿ ಪೊಯಿಟ್ರಿ ಬರೆದು ನೊಬೆಲ್ ಪ್ರೈಸ್ ತೊಗೋಬೇಕು ಅಂತ ಆಸೆ. ಹೀಗೆ ಇವರಿಬ್ಬರು ಆಸೆನ ಹೇಗೆ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ, ಇಬ್ಬರು ದಂಪತಿಗಳು ಕಪ್ಪಣ್ಣ ಮತ್ತು ಸರೋಜ ಅಂತಿವ್ರ ಮನೇಲಿ ಸೇರಿಕೊಂಡು ಆಸ್ತಿಗಳೆಲ್ಲ ಹೊಡ್ಕೊಂಡು ಹೋಗ್ತಾರೆ. ಹುತ್ತದಲ್ಲಿ ಹುತ್ತ ಅಂತ ನಾಟಕ ನೋಡಬೇಕು. ಅದರಲ್ಲಿ ಇಂಗ್ಲೀಷ್ನ ಡೈಲಾಗ್ಗಳು, ಕನ್ನಡ ಮಾತುಗಳು ಎಂಥ ಅದ್ಭುತ, ನಿಜವಾಗಲು ಓದಿ ಅಥವಾ ನೋಡೇ ಆಗಬೇಕು, ನೋಡೇ ಆಡಬೇಕು. ಹುತ್ತದಲ್ಲಿ ಹುತ್ತ, ಅದರೊಳಗೆ ಇಂಗ್ಲೀಷ್ನಲ್ಲಿ ಎರಡು ಲೈನ್ ಪದ್ಯ ಬರೆದಿದ್ದಾರೆ ಕೈಲಾಸಂ. ಇನ್ ಜಲಸಿ ಅಂಡ್ ಇನ್ ಗ್ರೀಡ್ ಅಂಡ್ ಇನ್ ಸ್ಪೈಟ್ ಹ್ಯೂಮನ್ಸ್ ಔಟ್ ಬೈಟ್ ಸರ್ಪೆಂಟ್ಸ್ ಬೈಟ್. ದುರಾಸೆಗಳಲ್ಲಿ, ಮತ್ಸರದಲ್ಲಿ, ಹೊಟ್ಟೆ ಕಿಚ್ಚು ಇಂಥ ವಿಷಯಗಳಲ್ಲಿ ದ್ವೇಷ ಸಾಧಿಸೋದ್ರೊಳಗೆ ಮನುಷ್ಯರು ಹಾವನ್ನು ಕೂಡ ಮೀರಿಸ್ತಾರಂತೆ. ನೋಡಿದ್ರೆ ಹಾವನ್ನು ಕೂಡ ಮೀರಿಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಡಿ ವಿ ಜಿ ಕೂಡ ರಾವಣನ 10 ತಲೆಗಳು ಅನ್ನೋದ್ರ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ರಾವಣನ ದಶಶಿರವದೇನು, ಮಾನವನು ಶತಶಿರನು, 1000 ಹಾಸ್ಯಗಳ 1 ರೊಳಗೆ ಅಡಗಿಸಿಹನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲೆಯುಮಾಗಿ ಭೂ ವ್ಯೋಮಕ ಅತಿಶಯನು ಮಂಕುತಿಮ್ಮ. ಇದು ನಾಟಕದಲ್ಲಿ ಹುತ್ತದಲ್ಲಿ ಹುತ್ತ ಅನ್ನೋ ನಾಟಕದಲ್ಲಿ ಬರುವಂಥ ಒಂದು ಮಹಾ ದೊಡ್ಡ ಮಾರ್ಮಿಕ ನಾಟಕ. ಮೇಲ್ನೋಟಕ್ಕೆ ಇದು ಮಹಾ ಹಾಸ್ಯ ನಾಟಕ ಅನಿಸತ್ತೆ, ಬಟ್ ಒಳಗಡೆ ಇರುವಂಥ ಹೂರ್ಣ. ಇಂಥ ಅನೇಕ ನಾಟಕಗಳು ಕೈಲಾಸಂ ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ. 17 ಕನ್ನಡ ನಾಟಕಗಳು ನಾನಾಗಲೇ ಹೇಳಿದೆ, 17 ಕನ್ನಡ ನಾಟಕಗಳು. ಸೂಳೆ ಅಂತ ಒಂದಿದೆ, ಒಂದು ನಾಟಕ ಸಮಾಜದಲ್ಲಿ ಆವಾಗಿನ ಪರಿಸ್ಥಿತಿನಲ್ಲಿ ಹೆಂಗಿತ್ತು. ನೀವೆಲ್ಲ ದೇವದಾಸಿ ನಾಟಕ ನೋಡಿದ್ದೀರಾ, ಮಾಸ್ಟರ್ ಹಿರಣ್ಯ ಅವರಪ್ಪ ಕೆ ಹಿರಣ್ಯ ಎಂದು, ಆಮೇಲೆ ಪುಟ್ಟಣ್ಣ ಕಣಗಾಲ್ ಅವ್ರ ಸಿನಿಮಾ ಗೆಜ್ಜೆ ಪೂಜೆ. ಆ ಸಮಸ್ಯೆಗಳನ್ನು ಕೈಲಾಸಂ ಇದೆರಡಕ್ಕೂ ಮುಂಚೆನೆ ಸೂಳೆ ಅನ್ನೋ ನಾಟಕದಲ್ಲಿ ಇಲ್ಲಿ ಯಾವ ಥರ ಇದೆ ಅನ್ನೋದನ್ನು ಕತೆ ಫುಲ್ ಹೇಳಕ್ಕೆ ಹೋಗದೆ ಒಂದೇ ಒಂದು ಮಾತಿನಲ್ಲಿ ಹೇಳ್ಬಿಡ್ತೀನಿ, ಅದರಲ್ಲಿ ನಿಮಗೆ ಎಂಟೈರ್ ವಸ್ತು ಸಿಗುತ್ತೆ. ಸೂಳೆ ಅಂತ ಅವಳಿಗೆ ಒಬ್ಬಳು ಸಣ್ಣ ಮಗಳು ಇರ್ತಾಳೆ. ಆ ಮಗಳು ಸಾಮಾನ್ಯ ಎಲ್ಲರಿಗೂ ಆಸೆ ಇರೋಂಕೆಂದರೆ ತನ್ನ ಮಗಳು ಭಾಳ ಓದಿ ಉದ್ಯಮ ಆಗಿ ಒಳ್ಳೆ ಗರತಿ ಆಗಬೇಕು ಅಂತ ಬಯಸ್ತಾ ಇರ್ತಾಳೆ. ಚಿಕ್ಕ ಹುಡುಗಿ 7-8 ವರ್ಷದ ಹುಡುಗಿ ಸಂಸ್ಕೃತ ಕಲಿತಾ ಇರ್ತಾಳೆ. ಸಂಸ್ಕೃತ ಹೋಮ್ವರ್ಕ್ ಮಾಡಿದಾಗ ಮನೆಯಲ್ಲಿ ಯಾರೋ ಒಬ್ಬರು ಬರ್ತಾರೆ ಅತಿಥಿ. ಅತಿಥಿ ಅಂದರೆ ಯಾರು ಅಂತ ಗೊತ್ತು ನಿಮಗೆ. ಅತಿಥಿ ಬಂದಾಗ, ನೋಡಿ ನಮ್ಮ ಹುಡುಗಿ ಪುಟ್ಟಿ ಸಂಸ್ಕೃತ ಕಲಿತಾ ಇದ್ದಾಳೆ ಅಂತ ಹಿಂಗೆ ಅಂದಾಗ, ಇವ್ರ ತಾಯಿ ಸೂಳೆ, ಇವಳು ಸೂಳೆ, ಮಗಳು ಚಿಕ್ಕ ಹುಡುಗಿ ಗರ್ತಿಯಾಗಿ ಬದುಕಬೇಕು ಅಂತ ಆಸೆ. ಸಂಸ್ಕೃತ ಓದ್ತಾಯಾಳೆ, ಬನ್ನಿ ನಮ್ಮ ಸಂಸ್ಕೃತ ಕಲಿತಾಳೆ, ಬಾಮ್ಮ ಅದೇನು ಶ್ಲೋಕ ಕಲಿತಾ ಇದೆಯಲ್ಲ ಹೇಳು ಅಂತಾಳೆ. ಈ ಮಗು ಪಾಪ ಮುದ್ದು ಮುದ್ದಾಗಿ ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂದು ಅಂತ ಹಿಂಗೆ ಹೇಳತ್ತೆ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು. ಕೈಲಾಸಂ ಇದರೊಳಗೆ ವ್ಯಂಗ್ಯವಾಗಿ ಒಂದು ಮಾತು ಹೇಳ್ತಾರೆ. ಇಂಥ ಸಂಸಾರ, ಈ ಥರ ಉದ್ಯೋಗದಲ್ಲಿ ಇರೋವಂಥವ್ರಿಗೆ, ಮೈ ಮಾರ್ಕೊಂಡು ಬದುಕುವಂಥ ಸಮಾಜದಲ್ಲಿ, ಪರಿಸ್ಥಿತಿಯಲ್ಲಿ ಇರೋರಿಗೆ ಮಾತಾ ನಾಸ್ತಿ ತಾಯಿ ಇಲ್ಲ, ನಾಸ್ತಿ ಬಂಧು, ಪಿತಾ ನಾಸ್ತಿ ತಂದೆ ಇಲ್ಲ ಅಂತ ಆ ಶ್ಲೋಕ ಹೇಳಿದ್ರೆ ಇವಳಿಗೆ ಕೈಲಾಸಂ ಅದರೊಳಗೆ ಒಂದು ಪನ್ ಮಾಡ್ತಾರೆ. ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂದು ಅವಳು ಮುದ್ದು ಮುದ್ದಾಗಿ ಹೇಳಿದ್ರೆ ನೋಡಿದ್ರೆ ನಮ್ಮ ಸಂಸಾರದ ಬಗ್ಗೆ ಅವಳು ಏನು ಗೊತ್ತಿಲ್ಲದೆ ಆದರೂ ಹೇಳ್ತಾಳೆ. ಇವಳಿಗೆ ಮಾತಾ ನಾಸ್ತಿ ಪಿತಾ ನಾಸ್ತಿ ಬಂಧುಗಳೆಲ್ಲ ನ್ಯಾಸ್ತಿ ಅಂತೆ ಇಂಗ್ಲೀಷ್ನಲ್ಲಿ, NASTY. ಅದನ್ನು ಕೈಲಾಸಂ ಆ ವ್ಯಂಗ್ಯವಾಗಿ ತಮಾಷೆ ಮುಖಾಂತರ ತಗೊಳ್ಳೋವಂಥದ್ದು. ಇನ್ನೊಂದು ಹುತ್ತದಲ್ಲಿ ಹುತ್ತ ಆದಮೇಲೆ ಇದು ಸೂಳೆ ಅನ್ನೋ ನಾಟಕ. ನಿಮಗೆ ಸಮಾಜ ಕೈಲಾಸಂ ಬಂದು ಬರಿತಾ ಇದ್ದರು ಕೈಲಾಸಂ ಅಂತ, ಎಜುಕೇಷನ್ನು ಸಂಸಾರ ಸಮಾಜ ಅಂತ ಹಿಂಗೆ ಹೇಳಿದ್ನಲ್ಲ, ಒಂದು ಮಾತ್ರ ಇದನ್ನು ನಿಮ್ಗೆ ತೋರಿಸ್ಲೇಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಎಲ್ಲದಕ್ಕೂ ನಾಟಕಗಳಲ್ಲಿ ಬೇರೆ ಬೇರೆ ರೀತಿ ಶೇಪ್ ಇದೆ ಅಲ್ವಾ. ಇದನ್ನು ನಿಮ್ಗೆ ತೋರಿಸ್ತಾ ಇದ್ರೆ ಇಲ್ಲೇನೋ ಒಂದು ಕೈಲಾಸಂ ಪುಸ್ತಕ ಇದೆ ಹಿಂಗಿದೆ, ಇದು ಮಾತ್ರ ಒಂದು ಸ್ವಲ್ಪ ಬೇರೆ ಥರ ಇದೆ. ಅಂದರೆ ಬೇರೆ ಯಾರೋ ಪಬ್ಲಿಷರ್ ಮಾಡಿದ್ದಾರೆ ಅನ್ನೋದಲ್ಲ ಮುಖ್ಯ, ಅಥವಾ ಮಾಡಿದಾರೋ ಅಲ್ವೋ ಅನ್ನೋದಲ್ಲ. ಇದು ಒಂದು ವಿಶೇಷ ಕೃತಿ, ಇದು ನಾಟಕ ಅಲ್ಲ, ಇದು ಕತೆಗಳು. ಇದು ತಾವರೆಕೆರೆ ಅಂತ 5 ಕತೆ. ತಾವರೆಕೆರೆ ಅಂತೂ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಹೆಜ್ಜೆ ಹೆಜ್ಜೆಗೂ ತಾವರೆಕೆರೆ ಇದೆ. ಬಟ್ ಇಲ್ಲಿ ಬರೋ ತಾವರೆಕೆರೆ ಯಾವುದು, ಇದು ಎಷ್ಟು ಚೆನ್ನಾಗಿದೆ. ಇದ್ರದ್ದು ಒಂದು 4 ಡೈಲಾಗ್ ಹೇಳ್ಬಿಡ್ತೀನಿ ನಿಮಗೆ. ನಮ್ಮ ಈ ಸೋಷಿಯಲ್ ಸೈನ್ಸಲ್ಲೂ ಎಕನಾಮಿಕ್ಸು ಅಲ್ಲೆಲ್ಲ ಒಂದು ಡೆಫಿನಿಷನ್ ಅಂತ ಬರುತ್ತೆ. ಒಂದು ಪದ ತೊಗೊಂಡ್ರೆ ಆ ಪದನ ಒಡೆದು ಅದು ಹೇಗೆ ಹುಟ್ಟಿತು ಅನ್ನೋಕ್ಕೆ ತೊಗೊಂಡೋಗ್ತಾರೆ. ಇಲ್ಲಿ ಕೈಲಾಸಂ ಬರೀತಾರೆ, ನಮ್ಮೂರು ತಾವರೆಕೆರೆ, ಹೆಸರು ರಂಗಣ್ಣ ಮುಸುಡಿ ಮಂಗಣ್ಣ ಅಂದಾಗಲ್ಲ ನಮ್ಮೂರು, ಕೆರೆ ಇದೆ, ಮೆಟ್ಲುಗಳು ಮುರಿದು ಕಟ್ಟೆಗಳು ಕುಸಿದಿದ್ರೂ ಕೆರೆ ಇದೆ.
ಇನ್ನು ತಾವರೇನೋ ಸುಳ್ಳಲ್ಲ, ದಡದಿಂದ ದಡದವರೆಗೂ ದಂಡಿಯಾಗಿ ಹರಡಿವೆ ದಂಟುಗಳು, ತಾವರೆ ದಂಟುಗಳು. ಈಜೋಕೆ ಅಂತ ಇಳಿದ ಇಸಮ್ಗಳು ಈಜೋದು ಮರೆತು ಮುಳುಗೋದು ಥಟ್ಟನೆ ಕಲಿತು ಇನ್ನೂ ಈಚೆಗೆ ಬರ್ತಿದ್ದಾರೆ. ಈ ತಾವರೆ ಕೆರೆ ಕತೆ ಏನು ಮತ್ತು ಇನ್ಯಾವುದಾದ್ರು ನಾಟಕಗಳು ಕೈಲಾಸಮ್ಮ ಏನು ಬರೆದಿದ್ದಾರೆ, ಕೈಲಾಸಮ್ಮ ಭಾಷಾ ವೈಖರಿ ಹೆಂಗಿತ್ತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಕನ್ನಡ ಡಾಟ್ ಕಾಮ್ ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ. We'll be right back.